ನೀವು ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡ್ರಿ, ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡ ಆ ಒಂದು ಕ್ಷಣ ನಿಮಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮಗೆ ವಿಶ್ ಮಾಡ್ತಾರೆ, ನೀವು ಸಹ ಅವ್ರ ಹತ್ರ ಹೋಗ್ತೀರ, ತುಂಬ ಚಪ್ಪಾಳೆ ವಿಜುವಲ್ಸ್ ಎಲ್ಲ ಬರುತ್ತೆ, ಆ ಒಂದು ವಿಡಿಯೋ ತುಣುಕು ಇಡೀ ದೇಶದಾದ್ಯಂತ ಗಮನ ಸೆಳೆಯುತ್ತದೆ, ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದು ನಿಜವಾಗಲೂ ದೇಶಪ್ರೇಮಿಯಾಗಿ ಒಬ್ಬ ದೇಶದ ಹೆಮ್ಮೆಯ ಪುತ್ರ ನಮ್ಮ ನರೇಂದ್ರ ಮೋದಿಜಿಯವರು ಎಷ್ಟು 10 ವರ್ಷಗಳ ಕಾಲದಲ್ಲಿ ಸತತವಾಗಿ ಅವರು ಸಾಧನೆ ಮಾಡಿರತಕ್ಕಂಥ ಹೆಮ್ಮೆಯ ಗುರುತಾಗಿ ನನಗೆ ಈ ಚಪ್ಪಾಳೆ ಇವೆಲ್ಲ ಬಂದರೆ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲೋ ಕಟ್ಟಕಡೆಯ ವ್ಯಕ್ತಿಗಳಾಗಿದ್ವಿ, ನಮ್ಮನ್ನು ಯಾರೂ ಗುರುತಿರಲಿಲ್ಲ. ಈ ಹಿಂದೆ ಪದ್ಮಶ್ರೀ ಪ್ರಶಸ್ತಿ ತಗೋಬೇಕು ಅನ್ನೋದು ಭಾಳ ವಿರಳ ಆಯಿತು. ಅಂಥದ್ದು ದುಡ್ಡುನವ್ರಿಗೆ, ಶಕ್ತಿ ಇರೋರಿಗೆ, ಮತ್ತು ಶಿಫಾರಸ್ಸು ಇರೋರಿಗೆ ಅಂತ ಮಾಡ್ತಾಯಿದ್ರು. ಆದರೆ ಒಬ್ಬ ನಿಜವಾದ ಸಾಧಕನಿಗೆ, ಒಬ್ಬ ನಿಜವಾದ ಯೋಗಿಗೆ, ನಿಜವಾದ ಸಮಾಜ ಸೇವೆಗೆ ಈ ಪ್ರಶಸ್ತಿ ಸಿಗಬೇಕು ಅಂತೇಳಿ 10 ವರ್ಷಗಳ ಕಾರ್ಯಕ್ರಮದಲ್ಲಿ ಇದು ಒಂದು ಯಶಸ್ವಿಯಾಗಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಈ ಪದ್ಮಶ್ರೀ ಪ್ರಶಸ್ತಿ ಇಡೀ ದೇಶದ ಜನತೆಗೆ ಸಿಕ್ಕಿರ್ತಕ್ಕಂಥದ್ದು, ಇಡೀ ಕರ್ನಾಟಕಕ್ಕೆ, ರಾಜ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು. ನನ್ನನ್ನು ಕೈಕುಲುಕಿ ನನ್ನ ಒಂದು ಯೋಗಕ್ಷೇಮ ರಾಜಣ್ಣಾಜಿ ಕೈಸಾಜಿ ಅಂತ ಹೇಳಿ ನಿಮ್ಮ ಒಂದು ಕೀರ್ತಿ ವಿಶ್ವ ನೋಡ್ತಾ ಇದೆ ಅಂತ ಹೇಳಿದಾಗ ನನ್ನ ದೇಶದ ಜನತೆಯ ಚಪ್ಪಾಳೆ ನನ್ನ ತಂದೆ ತಾಯಿಗಳು ನನಗೆ ನೆನಪು ಬರ್ತಾರಾಗ, ನಿನ್ನ ಮಗ ಈಗ ನೀನು ಎದ್ದಿದೀಯ, ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಬೇಕು, ಅದರಿಂದ ಇನ್ನೂ ಹೆಚ್ಚು ದೇಶಕ್ಕೆ ಕೀರ್ತಿ ತರಬೇಕು ಅನ್ನೋ ಸಂದೇಶ ಅವರ ಒಂದು ನಗುಮುಖ, ದೇಶದ ಪ್ರಧಾನಿಯವರು ಮಾಡಿದಂಥ ಒಂದು ಖುಷಿ ನನಗೆ ಇದರಲ್ಲಿ ನನಗೆ ಕಾಣಿಸ್ತಾ ಇತ್ತು ನನಗೆ.